ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿವ್ಯಾ ಸಂತು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಈಗ ಯಾವ ಥರ ಹೆಡ್ ಮಸಾಜ್ ಮಾಡಬೇಕು ಅಂತ ಮನೆಯಲ್ಲೇ ತೋರಿಸ್ತೀನಿ ನಾನು. ಮೊದಲು ಈ ಥರ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಈ ಥರ ಎರಡು ಪಾರ್ಟಿಷನ್ ಆಗಿ ಮಾಡ್ಕೋಬೇಕು. ಪಾರ್ಟಿಷನ್ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ಗೆ ಆಯಿಲು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ, ಈ ಥರ ಪಾರ್ಟಿಷನ್ ಮಾಡ್ಕೋಬೇಕು. ಈಗ ಒಂದು ಸೈಡ್ ನೀವು ರಬ್ಬರ್ ಬ್ಯಾಂಡ್ ಹಾಕೋಬೇಕು. ಹಾಕೋದ್ರಿಂದ ಇನ್ನೊಂದು ಸೈಡ್ಗೆ ಎರಡು ಸೈಡು ಮರ್ಜ್ ಆಗಲ್ಲ ನಿಮಗೆ. ಈ ಥರ ರಬ್ಬರ್ ಬ್ಯಾಂಡ್ ಹಾಕೋಳೋದ್ರಿಂದ ಆಯಿಲ್ಗೆ ಅಪ್ಲಿಕೇಶನ್ ಮಾಡೋವಾಗ ನಿಮಗೆ ಮರ್ಜ್ ಆಗಲ್ಲ. ಈಗ ಬೌಲ್ನಲ್ಲಿ ಕೊಬ್ಬರಿಣ್ಣೆ ಮತ್ತು ಹರಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕಾಟನಲ್ಲಿ ತೊಗೊಂಡಿದ್ದೀನಿ. ಕಾಟನ್ನಿಂದ ಅಪ್ಲೈ ಮಾಡೋದ್ರಿಂದ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ, ನೋಡಿ, ಈ ಥರ ಕಾಟನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಈ ಥರ ಸೆಕ್ಷನ್ ತೊಗೊಬೇಕು. ಒಂದೊಂದು ಸೆಕ್ಷನ್ನೇ ತೊಗೊಳೋದ್ರಿಂದ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕು. ಸ್ಕ್ಯಾಲ್ಪ್ ಅಪ್ಲೈ ಮಾಡಾದಮೇಲೆ ಕೂದಲಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಫಸ್ಟ್ ಎಲ್ಲ ಸ್ಕ್ಯಾಲ್ಪ್ಗೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಇದು ನೋಡಿ, ಈ ಥರ ನಿಮ್ಮ ಕೂದಲು ಕೂಡ, ಸ್ಕ್ಯಾಲ್ಪ್ಗೆ ಎಣ್ಣೆ ಹಾಕೋದ್ರಿಂದ ನಿಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಹೇರ್ ಫಾಲು ಆಗಲ್ಲ. ವೀಕ್ಲಿ ಒನ್ಸ್ ಅಪ್ಲೈ ಮಾಡೋದ್ರಿಂದ ಆಯಿಲು ನಿಮ್ಮ ಕೂದಲು ಕೂಡ ಶೈನಿ ಆಗಿರುತ್ತೆ, ಮತ್ತು ಫ್ರೀಜಿ ಆಗಲ್ಲ. ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ, ಸ್ಟ್ರಾಂಗು ಆಗುತ್ತೆ ಕೊಬ್ಬರೆಣ್ಣೆ ಮತ್ತು ಹರಳೆಣ್ಣೆಯಿಂದ. ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರೆಣ್ಣೆ ಮತ್ತು ಹರಳೆಣ್ಣೆಯಿಂದ ಈ ಹೆಡ್ ಮಸಾಜ್ಗೆ. ನೋಡಿ, ಈ ಥರ ಸ್ಕ್ಯಾಲ್ಪ್ಗೆ ಇಲ್ಲ, ಒಂದೊಂದು ಸೆಕ್ಷನ್ನೇ ತೊಗೊಂಡು ಈ ಥರ ಫುಲ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕು. ನಾನೀಗ ಫುಲ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿದ್ದೀನಿ. ಈಗ ಫುಲ್ ಅಪ್ಲೈ ಮಾಡಾದಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಫುಲ್ ಕೂದಲು ಕೂಡ ಅಪ್ಲೈ ಮಾಡಬೇಕು ಎಲ್ಲನೂ. ಮೇನಾಗಿ ಕೂದಲು ಎಜ್ಜಲ್ಲಿ ನೀವು ಅಪ್ಲೈ ಮಾಡಬೇಕು. ನೋಡಿ, ಈ ಥರ ಫುಲ್ ಎಜ್ಜಲ್ಲಿ ಕಾಟನಲ್ಲಿ ಅಪ್ಲೈ ಮಾಡಬೇಕು. ನೀವು ಯಾವ ಥರ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀರೋ ಎಲ್ಲ ಕೂದಲು ಕೂಡ ಅಪ್ಲೈ ಮಾಡಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಆಯಿಲು ಫುಲ್ ಸ್ಕ್ಯಾಲ್ಪ್ಗೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಳಗೆ ರೂಟ್ಸಿಂದ ನೀವು ಸ್ಟಾರ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ಈ ಥರ ಫುಲ್ ಮಿಕ್ಸ್ ಮಾಡಿ ಫುಲ್ ಹೇರ್ಸ್ಗೆ ಸ್ಕ್ಯಾಲ್ಪ್ಗೆ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಯಿಲ್ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಇದು ಮಾಡೋದ್ರಿಂದ ಇದಾಗುತ್ತೆ. ನೋಡಿ, ಈ ಥರ ಕೆಳಗೆಯಿಂದ ಒಳಗೆ ಸ್ಕ್ಯಾಲ್ಪ್ ಒಳಗೆ ನೀವು ಮಸಾಜ್ ಮಾಡಬೇಕು. ನೋಡಿ, ಈ ಥರ ಸರ್ಕ್ಯುಲರ್ ಮೋಷನಾಗಿ ಮಾಡಬೇಕು ನಿಧಾನಕ್ಕೆ. ಆ್ಯಂಟಿ ಕ್ಲಾಕ್ ವೈಸ್, ನೋಡಿ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಥರ ನೀವು ಮಸಾಜ್ ಮಾಡಬೇಕು. ಫೈವ್ ಫಿಂಗರ್ಸಲ್ಲೂ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ, ಮತ್ತು ಹೇರ್ ಗ್ರೋತ್ ಆಗಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮೇನಾಗಿ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ನಿಮಗೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮತ್ತು ಹೇರ್ ಫಾಲು ಕೂಡ ಕಡಿಮೆ ಆಗುತ್ತೆ ವೀಕ್ಲಿ ಒನ್ಸ್ ಮಾಡೋದ್ರಿಂದ ಹೆಡ್ ಮಸಾಜ್. ನೋಡಿ, ಈ ಥರ ನಿಧಾನಕ್ಕೆ ಮಾಡಬೇಕು. ನೋಡಿ, ನಿಧಾನಕ್ಕೆ ಈ ಥರ ಸ್ಲೋಗಿ ಮಾಡಬೇಕು. ಮೇನಾಗಿ ನಿಮಗೆ ಹೆಡ್ ಮಸಾಜ್ ಮಾಡೋದ್ರಿಂದ ರಿಲ್ಯಾಕ್ಸ್ ಸಿಗುತ್ತೆ, ಮತ್ತು ನಿಮಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ.
ನೋಡಿ ಗೈಸ್, ಈ ಥರ ಕಿವಿ ಹಿಂದೆ ಎಲ್ಲ ಮಸಾಜ್ ಮಾಡೋದ್ರಿಂದ ನಿಮಗೆ ತುಂಬಾ ಫ್ರೀ, ತಲೆ ಕೂಡ ಫ್ರೀ ಆಗುತ್ತೆ. ನೋಡಿ ಈ ಥರ ಸರ್ಕ್ಯುಲರ್ ಮೋಷನಾಗಿಂದ ಮಾಡಬೇಕು. ಕತ್ತು, ನಿಮ್ಮ ಕತ್ತು ಈ ಥರ ನೋಡಿ, ಈ ಥರ ಎಲ್ಲ ಮಾಡಬೇಕು. ತುಂಬಾ ಫ್ರೀ ಆಗುತ್ತೆ. ಹಣೆ ಹೈಬ್ರೋಸು ಎಲ್ಲ ಪ್ರೆಸ್ ಮಾಡೋದ್ರಿಂದ ನಿಮಗೆ ಫ್ರೀ ಆಗುತ್ತೆ. ನೀವು ಎಣ್ಣೆ ಇಟ್ಟಿದ ತಕ್ಷಣ ಯಾವಾಗಲೂ ಅಷ್ಟೇ ನೀವು ಕೂಮು ಮಾಡಬಾರ್ದು. ಕೂಮು ಮಾಡೋದ್ರಿಂದ ನಿಮಗೆ ಇನ್ನು ಹೇರ್ ಫಾಲು ಆಗುತ್ತೆ. ನೀವು ಎಣ್ಣೆ ಇಟ್ಟಾಗಿದ್ಮೇಲೆ ಈ ಥರ ಕೈಯಿಂದಲೇ ನೀವು ಬಾಚಿಕೊಂಡು ನೀವು ಟೈ ಮಾಡ್ಕೋಬೇಕು. ಪೋನಿ ಹಾಕ್ಕೊಂಡು ನೀವು 1 ಅವರ್ ಆದಮೇಲೆ ಹೇರ್ ವಾಶ್ ಮಾಡ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಸಿ ಯು ಸೂನ್.